ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಸಿನಿಮಾ ತಾರೆಯರಿಗೆ ಬ್ಯೂಟಿ ಅನ್ನೋದು ತುಂಬಾ ಮುಖ್ಯ ಹೀಗಾಗಿ ಮಾಡೆಲ್ಗಳು ಸಿನಿಮಾ ತಾರೆಯರು ತುಂಬಾ ಗಾರ್ಜಿಯಸ್ ಆಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ನಟಿಯರು ನಾನಾ ಬಗೆಯ ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಳ್ಳುವುದು ಈ ಜನರೇಷನ್ನಲ್ಲಿ ತುಂಬಾ ಕಾಮನ್ ಆಗಿದೆ ಇರುವ ಸೌಂದರ್ಯವನ್ನು ಸರ್ಜರಿ ಮಾಡಿಸಿಕೊಂಡು ಮತ್ತಷ್ಟು ವಿಕಾರ ಮಾಡಿಕೊಳ್ಳುವುದಲ್ಲದೆ ಭವಿಷ್ಯದಲ್ಲಿ ನಾನಾ ಬಗೆಯ ರೋಗಗಳಿಗೆ ತುತ್ತಾದವರು ಇದ್ದಾರೆ ಸರ್ಜರಿ ಆದ ಮೇಲೆ ಉಂಟಾಗುವ ಸೈಡ್ ಎಫೆಕ್ಟ್ಸ್ ಗಳನ್ನು ಮೆಟ್ಟಿ ನಿಂತ ಆಕ್ಟರ್ಸ್ ಗಳನ್ನು ನಾವು ನೋಡಬಹುದು ಆದರೆ ಸರ್ಜರಿ ಆದ ಮೇಲೆ ಉಂಟಾದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಗಳಿಂದ ಮೃತಪಟ್ಟ ಆಕ್ಟರ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆರ್ತಿ ಅಗರ್ವಾಲ್ ಟಾಲಿವುಡ್ ನ ಮೋಸ್ಟ್ ಬ್ಯೂಟಿಫುಲ್ ನಟಿ ಆರ್ತಿ ಅಗರ್ವಾಲ್ ಅವರು ತಮ್ಮ ದೇಹ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ವೆಯ್ಟ್ ಲಾಸ್ ಮಾಡುವಂತಹ ಲಿಪೋಸಕ್ಷನ್ ಸರ್ಜರಿಗೆ ಒಳಗಾಗಿದ್ದರು ಆದರೆ ಸರ್ಜರಿಯ ಸೈಡ್ ಎಫೆಕ್ಟ್ಸ್ ನಿಂದಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದರು ಎಂಬ ವದಂತಿಗಳು ಹರಿದಾಡಿದ್ದವು ಆದರೆ ಆರ್ತಿ ಅವರ ಸಾವಿಗೆ ನಿಜಕ್ಕೂ ಕಾರಣವಾಗಿದ್ದು ಸರ್ಜರಿಯ ನಂತರ ಉಂಟಾದ ಸೈಡ್ ಎಫೆಕ್ಟ್ಸ್ ನಿಂದ ಆದ ಹಾರ್ಟ್ ಅಟ್ಯಾಕ್ ಬುಲೆಟ್ ಪ್ರಕಾಶ್ ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ಅತಿಯಾದ ತೂಕ ಇಳಿಸಿಕೊಳ್ಳಲು 2018ರಲ್ಲಿ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದರು ಈ ವೇಳೆ ಅವರು ಬರೋಬ್ಬರಿ 35 ಕೆಜಿ ತೂಕವನ್ನು ಕಳೆದುಕೊಂಡಿದ್ದರು ಆದರೆ ಸರ್ಜರಿಯ ಬಳಿಕ ಅವರಿಗೆ ಹಲವು ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿದ್ದು ಇದರಿಂದ ಅವರ ಆರೋಗ್ಯ ಇನ್ನಷ್ಟು ಹದಗೆಡುತ್ತಾ ಬಂತು ಇದರ ಜೊತೆಗೆ ಕಿಡ್ನಿ ಲಿವರ್ ವೈಫಲ್ಯ ಬುಲೆಟ್ ಪ್ರಕಾಶ್ ಅವರನ್ನು ಇನ್ನಷ್ಟು ಹೈರಾಣಾಗಿಸಿತ್ತು ಕೊನೆಗೆ 2020ರಲ್ಲಿ ಬುಲೆಟ್ ಪ್ರಕಾಶ್ ಅವರು ಸಾವನ್ನಪ್ಪಿದರು ಚೇತನಾ ರಾಜ್ ಕನ್ನಡದ ಕಿರುತೆರೆ ನಟಿ ಚೇತನಾ ರಾಜ್ ಕೂಡ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದು ಈ ವೇಳೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವನ್ನಪ್ಪಿದ್ದಾರೆ ಎಂಬ ವದಂತಿಗಳು ಕೇಳಿಬಂದವು ಸೊಂಟದ ಬೊಜ್ಜನ್ನು ಕರಗಿಸಲು ನಟಿ ಚೇತನಾ ಅವರು ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದು ಆದರೆ ಸರ್ಜರಿ ವೇಳೆಯೇ ನಟಿ ಸಾವನ್ನಪ್ಪಿದ್ದು ಕೇವಲ ದೇಹ ಸೌಂದರ್ಯಕ್ಕಾಗಿ ಈ ರೀತಿ ಮಾರಣಾಂತಿಕ ಸರ್ಜರಿ ಮಾಡಿಸಿಕೊಂಡ ನಟಿಯರು ತಮ್ಮ ಸೌಂದರ್ಯವನ್ನು ವಿಕಾರ ಮಾಡಿಕೊಳ್ಳುವುದಲ್ಲದೆ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಇದಿಷ್ಟು ಪ್ಲಾಸ್ಟಿಕ್ ಸರ್ಜರಿಯಿಂದ ಉಂಟಾದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಗಳಿಂದ ಮೃತಪಟ್ಟ ಆಕ್ಟರ್ಸ್ ಗಳ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು